ನೋಡ ಅತ್ಯಂತ ಭಾವಕ್ಕ ತಂಗಿ ಅತ್ಯಂತ ಭಾವಕ್ಕ ಬಲ್ಯ ಕೇಳ ಅತ್ಯಂತ ಭಾವಕ್ಕ ಅಣ್ಣಕ್ಕಿಂತಲೋ ಅತ್ಯಂತ ಭಾವಕ ಏ ಒಲಿತಾಣ ಶಿವ ಮೆಚ್ಚಿ ಕರ್ತವ್ಯ ಏನೋ ನೇನೋ ಎಂಬ ಭಾವ ನಾಶಕ್ಕಾಗಿ ಕವಿಗಳ ಕಾವ್ಯ ಶಕಾಗಿ ಕವಿಗಳು ರಚಿಸಿದ ಕಾಲ ನಾನ್ಯಾರ ವಿಚಾರ ಮಾಡೋದ ಕಮಲ ಗುರುವೆ ಗುರುವಿನಲ್ಲಿ ಸದಾ ದುಡಿಬೇಕ ಸದಾ ಧ್ವನಿ ಬೇಕ ಗುರುವೇನೋ ಯೋಗ ಕ್ಷೇಮ ಸ್ಥಿತಿ ಗತಿ ಮದ್ರ ಗುರುವಿನಲ್ಲಿ ಸದಾ ಧ್ವನಿ ಬೇಕ ಸದಾ ಧ್ವನಿ ಬೇಕ ಏ ತನ್ನಂತೆ ಪರರಿ ಎಂದು ಭಾವಿಸಿ ದುಡಿ ನಮಗ ತನ್ನಂತೆ ಅಣ್ಣಂತೆ ಪರರಿ ಎಂದು ಭಾವಿಸಿ ದುಡ ದವಾಗ ಏನಗೊಂದ ಯಾವ ದೋಷ ತಟ್ಟಲಾರು ಶಿವನಾಳದವರ ಪ್ರಶ್ನೆ ನನಗೆ ಕೇಳತಾಳೋ ಬಂದ ಮುಂಜಾನೆ ಅದ್ದ ಹುದುಲಿಗೆ ಬಿದ್ದಳ ಹುಡುಗಿ ಸಭದಾಗ ಬಹಳ ಬಹಳ ಪ್ರಶ್ನೆ ತಂದ ಕೇಳಳ ಅಂದ್ರಾಗ ಹೊರಿಯ ಗಂಟ ಕಟ್ಟುಕೊಂಡು ಬಂದಳ ಕೂಡಿದ ಸಲದಾಗ ಏ ಅನ್ನ ಪ್ರಶ್ನೆಕ ಹುಡುಗಿ ನಾನು ಅಂದಿಲ್ಲ ನೋಡ ಎಣ್ಣ ಮ್ಯಾಗ ಎಣ್ಣ ಎಳೆಯ ಎಳೆಯ ಉತ್ತರ ಹೇಳ್ತನ ಕೂಡಿದ ಸಲದಾಗ ಶಿವನಾಳ ಹುಡುಗಿ ಮಾಡು ದಗದ ಹೆಂಗ ಏಕೆ ಬಣವೆ ಮಾತ್ರ ಒಟ್ಟುದ ಐತಿ ನೋಡಿ ನಮ್ಯಾಗ ಆ ಬಣವ್ಯಾಗೇನ ಸೂಡ ಹಿರಿಯುವ ದಗದ ನಮ್ಯಾಗ ಸೂಡಿನ ಒಳಗಿನ
ಸಿದ್ಧಾಂತ ಎಳಸಬೇಕ ಸಭಾದಾಗ. ಏ ನನಗ ನಿನಗ ಹುಡುಗಿ ದೂರ ಅಂತರ ಐತಿ ಹಾದೀಗ, ನಮ್ಮ ಗಂಡಿನ ಸ್ವರೂಪ ಹೆಂಗ ಆಗತೈತಿ ಹೇಳ ಜಗದಾಗ. ಏದು ಅಲದ ಎನ್ನೊಂದ ವಿಷಯ ಪ್ರಶ್ನೆ ನನಗ ಹೇಳ, ನಮಸ್ಕಾರ ವಿಷಯ ತಂದ ಹೊರಶಾಲ ಒಳಗ. ಇಲ್ಲಿ ಹಣಿಯ ಒಳಗ ರುದ್ರ ಅದನ ಅಂದಾಳ ನನಗ. ಏನ ಹೊಂಕಳ ಒಳಗ ಬ್ರಹ್ಮದನ ಹೇಳ ನನಗ. ಪಾದಿನ ಒಳಗ ವಿಷ್ಣು ಅಂತ ಹೇಳ ನನಗ. ನಮ್ಮ ಶರೀರ ಒಳಗ ಯಾಕ ಶೇರ್ ಯಾರ ನನಗ. ಏ ಹುಡುಗಿ ನೀನು ಮಾತಿನ ಒಳಗ ಮಲುವ ಐತಿ ನೋಡ. ಶರೀರ ಯಾರ ತಯ್ಯಾರ ಮಾಡ್ಯಾರ ಕೇಳ ಹೊತ್ತು ಮಾಂಗ. ನನ್ನ ಶರೀರ ಅಂದ್ರ ಬಿಡುವುದೆಲ್ಲ ಅಂದ್ರಾಗ. ಇದನ್ನ ಅಪ್ಪ ತಯ್ಯಾರ ಮಾಡಿ ಬಿಟ್ಟಣ ಭೂಮಿ ತಲಿಮ್ಯಾಗ. ನಿನ್ನ ಹೆಣ್ಣಿನ ದಿಂದ ಏನು ಆಗೋದಿಲ್ಲ ಜಗದ ಒಳಗ. ಸತ್ತು ರಾಜ ತಮ್ಮ ಮೂರು ಮಂದಿ ಶ್ರೇಷ್ಠ ಜಗದಾಗ. ಏ ನಿಮ್ಮ ಹೆಣ್ಣಿನ ವಸ್ತು ಹುಡುಗಿ ಎಲ್ಲ ನೋಡ ಅದರ. ಅಮ್ಮ ಅಪ್ಪನ ಎಲ್ಲ ಚೈತನ್ಯ ತುಂಬೈತಿ ಶರೀರದ ಒಳಗ. ನಿನ್ನ ಹೆಣ್ಣ ಎಂದು ದೊಡ್ಡದ ಎಲ್ಲ ಭೂಮಿ ತಲಿಮ್ಯಾಗ. ಏನ ಹಣಿಯ ಒಳಗ ರುದ್ರದನ ಹುಡುಗಿ ಅದರಾಗ. ಏ ಹಣಿಯ ಒಳಗ ರುದ್ರ ನೋಡ, ಹೊಂಕಳ ಒಳಗ ಬ್ರಹ್ಮ ನೋಡ, ಏ ಪಾದದೊಳಗ ವಿಷ್ಣು ಅದನ ತಿಳುಪಾಯಾಗ. ಇದು ಅದರ ಹೇಳ ಹಂಗ ನೋಡಿ ಪ್ರಶ್ನೆ ತಂದ ಕೇಳ ಹೆಂಗ. ಇನ್ನ ನಮಸ್ಕಾರ ಕೇಳ ಹೆಂಗ. ಏನ್ ಕೇಳ್ತಪ್ಪ ಮತ್ತ. ಏ ಹಾದಿ ಒಳಗ ಮೋರ ಹಾದಿ ಪ್ರಶ್ನೆ ನನಗ. ಮೋರ ಹಾದಿ ಯಾವ ಅದಾವ ಹೇಳತನ ಬರಪ್ಪ ಪದರಾಗ. ಒಂದನೇ ಹಾದಿ ಯಾವದ ಐತಿ ಹುಡುಗಿ ಲೇಟಾಗ. ನಮ್ಮ ಪರಮೇಶ್ವರ ಸೃಷ್ಟಿ ಮಾಡ್ಯಾನ ಕೈಲಾಸದ ಒಳಗ. ಏ ಕೈಲಾಸದಾಗ ಗಂಡ ಗೊಂಬೆ ಹೆಣ್ಣ ಗೊಂಬೆ ಮಾಡಿದಾಗ. ಇದನ್ನ ಭೂಲೋಕಕ್ಕ ಬೆಟ್ಟಣ ಹುಡುಗಿ ಮಾತಾಡಲೀಗ. ಏ
ಹಾದಿ ಯಾವಾಗ ಆಗ್ತತಿ ಹೇಳತನ ಕೇಳ ಏನ ರಾಗ ಗಂಡ ಹೆಂಡತಿ ಕೂಡಿ ಪ್ರಪಂಚ ಮಾಡೋದು ಎರಡಾಯದ ರಾಗ ಏನ ಮೂರನೇ ಹಾದಿ ಯಾವಾಗ ಆಗ್ತತೆ ಕೂಡಿದ ಸಮದಾಗ ಸತ್ತ ಮ್ಯಾಲ ಸುಡುಗಾಡು ಕೊಯ್ತಾರ ಮೂರ ಇದರಾಗ ಅಲ್ಲ ಏ ಮೂರ ಹಾದಿ ಕುಲ್ಲ ಆಯ್ತು ಆರ ಹಾದಿ ಬಾಕಿ ಉಳಿತು ನಿನಗ ಮೂರಕ ಒಂಬತ್ತ ಹಾದಿ ಹೆಸರ ಹೇಳಾಗ ಜಾಣ ಜಾಣರಿಗೆ ಒಂದ ಹಾದಿ ಜಾಣ ಕೋಣರಿಗೆ ಏನಂತ ಕೋಣ ಕೋಣರಿಗೆ ಮೂರ ಹಾದಿ ಕಟ್ಟುವಾಗ ಏನ ಆರ ಹಾದಿ ಪ್ರಶ್ನೆಕ ಉತ್ತರ ಕೂಲ ಏನಾಗ ಏನ ಮೂರ ಹಾದಿ ಹೆಸರ ಹೇಳತನ ಕೇಳಸಬಾರಾಗ ಏ ಕರ್ಮ ಕಾಂಡ ಒಂದ ಹಾದಿ ಉಪಾಸ ಕಾಂಡ ಎರಡ ಹಾದಿ ಏ ಜ್ಞಾನ ಕಾಂಡ ಮೂರ ಹಾದಿ ಬರುವ ಕೈಯಾಗ ಒಳಗೆ ಜ್ಞಾನ ಕಾಂಡ ಮೂರ ಹಾದಿ ಕಟ್ಟುವ ಬದಲಾಗ ನಿನಗ ವಿದ್ಯಾ ಎಂದ ಫೈನಲ್ ಕುಸ್ತಿ ಐತಿ ನನಗ ಇಲ್ಲಿ ಕುಸ್ತಿ ಆದ್ರ ಹೆಂಗ ಆಗಬೇಕ ಅಂಜುಟ್ಗೆ ಊರಾಗ ಇಲ್ಲಿ ತೆಕ್ಕಿ ಮುಕ್ಕಿ ಹಿಡಿಯುವ ಕುಸ್ತಿ ಅಲ್ಲ ಸಮದಾಗ ಆಗಬೇಕು ಹುಡುಗಿ ಕೂಡಿದ ಸಮದಾಗ ಏ ಅಜ್ಞಾನದಿಂದ ಹುಡುಗಿ ನೀನು ಪ್ರಶ್ನೆಕ ಉತ್ತರ ಹೇಳ ನನಗ ಎಲ್ಲಿ ಶಾಸ್ತ್ರ ಪುರಾಣದ ಹಾಡಿಗೆ ನಡಿಬೇಕು ಕೂಡಿದ ಸಮದಾಗ ದೃಷ್ಟಾಂತ ಸಿದ್ಧಾಂತ ವೇದಾಂತ ನೋಡ ಹುಡುಗಿ ಇಲ್ಲಿ ಮೂರಕ ಮಾತ್ರ ಹೊಂದಬೇಕ ಕೂಡಿದ ಸಮದಾಗ ಎನ್ನದ ಪ್ರಶ್ನೆ ತಂದ ಕೇಳ ನೋಡಿ ತುಂಬಿದ ಮಂದ್ಯಾಗ ಸತ್ತ ಮ್ಯಾಲ ಹೋದ ಮೂರ ಕೋಳ ಇಡತರ ಗೋರಿದಾಗ ಏ ನೀನು ಸತ್ತ ಹೋಗಿ ಸುರೇಶ ಅಣ್ಣ ಯಾಕ ಎತ್ತಾರ ಅಂದ್ಲ ಅಣ್ಣ ಅಲ್ಲ ಹೇಳತನ ಕೇಳ ಇಲ್ಲನ್ಯಾಗ ಮಣಿಯ ಒಳಗ ಮಾಡಿದ್ರ ಇದಕ್ಕ ಅನ್ನ ಅಂದರ ವಿದ್ಯಾ ಉಡಿ ಒಳಗ ಇದಕ್ಕ ಅನ್ನ ಪ್ರಸಾದ ಅಂದರವಾಗ ಇದು ಸುಡುಗಾಡದಾಗ ಮೂರ ಕೋಲ ಹೆಸರವಾಗ ಏನ ಮೂರ ಕೋಲ ಎಟ್ಟಾರ ಯಾಕ ಅಂದರಾಗ ಏ ನಿಮ್ಮ ಪರಮಾತ್ಮ ಸತ್ಯ ಎಲ್ಲ ಹುಟ್ಟೆ ಎಲ್ಲ ಅಂದಿ ನನಗ ಇಲ್ಲಿ ಎದರ ಸಲುವಾಗಿ ಇಟ್ಟಾರ ಅಂದಳ ಕೂಡಿದ ಸವರಾಗ ಏ
ಮದನ ಹುಡುಗಿ ಪ್ರಥಮ ಹಾಗಿನ ಯಾವರ ಹೇಳತನ ಕೇಳ ನಿನಗ ಮೂಲ ಸ್ತಂಭದ ಒಳಗಿನ ವಿಷಯ ಹೇಳ ಸಭದಾಗ ನಿನ್ನಗ ಟ್ವಂಗಿ ಟ್ವಂಗಿ ಜಿಗಂಗಿಲ್ಲ ಸ್ಟೇಜಿನ ಮ್ಯಾಗ ಆಗ ನಮ್ಮ ಅಪ್ಪ ತಯಾರ ಮಾಡ್ಯಾನ ನೋಡ ಹೆಂಗ ನಮ್ಮ ಬ್ರಹ್ಮ ಹುಡುಗಿ ಏನ ಮಾಡ್ಯಾನ ಆಗಿನ ಗಳಗಿ ಒಳಗ ಆಗ ಮನುವ ಅನ್ನು ಮಾನವನ ಸೃಷ್ಟಿ ಮಾಡ್ಯಾನ ಭೂಮಿಯಾಗ ಏ ಮನುವ ಅನ್ನುವ ಅಂತ ಮಾನವನ ನಿರ್ಮಾಣ ಮಾಡ್ಯಾನ ನೋಡ ಇದಕ್ಕ ಜ್ಞಾನೋದಯ ಇದ್ದಿದೆಲ್ಲ ಆಗಿನ ಗಳಿಗಾಗ ಆಗ ಕಾಡಿನ ಒಳಗ ಗುಡ್ಡದೊಳಗ ವಾಸ ಆವಾಗ ಇದಕ್ಕ ಅರುವ ಮಾತ್ರ ಇದ್ದಿದೆಲ್ಲ ತಂಗಿಯಾವಾಗ ಮಾನವರಂತ ಹುಡುಗಿ ಅಂತಿರ ನೋಡ ಮೊದಲ ಆಗ ಅವಾಗ ಒಂದ ಮನುಷ್ಯ ಸತ್ಯತ ನೋಡ ತಂಗಿ ಅದರಾಗ ಏ ಸತ್ತ ಮ್ಯಾಲ ಹುಡುಗಿ ಏನ ಆಯ್ತ ಹೇಳತನ ಕೇಳ ಯಾರು ಮಾತಾಡ ಬ್ಯಾರಿ ನೋಡ್ರಿ ನಾನು ಹಾಡಾಗ ಈಗ ವಿಷಯ ಮಾತ್ರ ಚಂದ ನಡೆದತೆ ಕೂಡಿದ ಸಮರಾಗ ನೀವು ಲಕ್ಷ ಕೊಟ್ಟ ಕೇರಿಯನ್ನ ಹಾಡಿನ ಮ್ಯಾಗ